रेवा यूनिवर्सिटी इवत्तु फाउंडर्स डे अन्न आचरिसलायितु रेवा विवि चांसलर डॉक्टर पी शामराजु अवर हुट्टुहब्बवाद ई दिन प्रति वर्ष रेवा विवि वतियल्लि फाउंडर्स डे अन्न आचरिसलागुत्ते इंदु साधकरन्न गुर्तिसि प्रशस्ति नीडलायितु बेंगळूरिन सुंदरम वास्तुशिल्प चेयरमन हागू एमडीआर सुंदरम गे जीवमान साधने प्रशस्ति रेवा एक्सलेन्स अवार्ड नटी सुधाराणी हागू पी विश्वेश्वरम गे नीडि गौरवन्न नीडलायितु इदे वेळे मातनाडिद रेवा विवि चांसलर डॉक्टर पी शामराजु अवरु ಪ್ರತಿ ವರ್ಷ ಸಾಧಕರನ್ನ ಗುರುತಿಸಿ ಪ್ರಶಸ್ತಿ ನೀಡಲಾಗ್ತಾ ಇದೆ ಅಂತ ತಿಳಿಸಿದರು. ಇವತ್ತು ನಾವು ರೇವಾ ಯೂನಿವರ್ಸಿಟಿ ಫೌಂಡರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಂತಂದರೆ, ಹೋದ ವರ್ಷ ನಾವು ಏನೇನು ಪ್ರೋಗ್ರಾಮ್ಸ್ ಮಾಡಿದ್ವಿ, ಯಾವ ರೀತಿ ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನು ತಿಳಿಸೋದು ಒಂದು. ಎರಡನೇದು, ಯಾವ ರೀತಿ ನಾವು ಸ್ಟೇಕ್ ಹೋಲ್ಡರ್ಸ್ ಅಂದರೆ ಮಕ್ಕಳು ಮತ್ತು ಅವ್ರ ಪೋಷಕರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನಾವು ಏನೆಲ್ಲ ಮಾಡ್ತೀವಿ, ಈ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ ಫಾರಿನ್ ಯೂನಿವರ್ಸ್ ಜೊತೆ ಏನೆಲ್ಲ ಮಾಡ್ತೀವಿ ಅನ್ನೋದು ಕೂಡ ತಿಳಿಸ್ತೀವಿ ಇಲ್ಲಿ. ಈ ವರ್ಷ ಸೇರಿರೋ ಮಕ್ಕಳಿಗೆ ಮತ್ತು ಅವ್ರ ಪೋಷಕರಿಗೆ ರೇವಾ ಯೂನಿವರ್ಸಿಟಿ ಬಗ್ಗೆ ನನ್ನ ಬಗ್ಗೆ ಸ್ವಲ್ಪ ಸ್ವಲ್ಪನೇ ಗೊತ್ತಿರ್ಬೋದು, ಅದು ಪೂರ್ತಿ ಅದು ಕೂಡ ಶೇರ್ ಮಾಡ್ತೀನಿ ನಾನು. ಸುಮಾರು 11 ತಿಂಗಳು ಲಾಸ್ ಆಗಿರೋದನ್ನು ಯಾವ ರೀತಿ ನಾವು ಇದನ್ನು ಮೇಕಪ್ ಮಾಡ್ತೀವಿ ಅನ್ನೋದನ್ನು ಕೂಡ ಮೆಸೇಜ್ ಕೊಡ್ತೀವಿ ನಾವು. ರೇವಾ ಯೂನಿವರ್ಸಿಟಿಯವರು ತಮ್ಮ ಫೌಂಡರ್ಸ್ ಡೇ ಸೆಲೆಬ್ರೇಷನ್ನ ಆಚರಿಸ್ತಾ ಇದ್ದಾರೆ. ಅದರ ಮುಖ್ಯಸ್ಥರು ಚಾನ್ಸಲರ್ ಆದ ಡಾಕ್ಟರ್ ಪಿ ಶಾಮರಾಜು ಅವರ ಹುಟ್ಟುಹಬ್ಬ ಕೂಡ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತುಂಬ ಖುಷಿಯಾಗ್ತಾ ಇದೆ ನನಗೆ, ಯಾಕೆಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲನ ಬಾರಿ ಮಹಿಳೆಗೆ